plane. Today in this class we will discussing about simple machine. In simple machine chapter we will discussing about inclined plane. Inclined plane. An inclined plane is actually a sloping surface that helps us to move an object from one level to another level. Inclined plane antandre adu ilijaragiruvantha ondu object anna navu kaantave. An inclined plane is actually sloping. Adu thumba ilijaragirutte. Ilijaradantha pradeshavanna navu kaantave. That helps us to move an object from one level to another level. ಒಂದು ಲೆವೆಲಿಂದ ಸ್ಟಾರ್ಟಿಂಗ್ ಪಾಯಿಂಟಿಂದ ಎಂಡಿಂಗ್ ಪಾಯಿಂಟ್ ಒಳಗೆ ತನಕ ಅದು ಸ್ಲೋಪ್ ಆಗಿ ಆಬ್ಜೆಕ್ಟ್ ಮೂವ್ ಆಗಲಿಕ್ಕೆ ಇರುವಂತಹ ಒಂದು ಪ್ಲೇಸನ್ನೇ ನಾವು ಇನ್ಸೈಲ್ಡ್ ಪ್ಲೇನ್ ಅಂತೀವಿ. ಆ್ಯನ್ ಇನ್ಸೈಲ್ಡ್ ಪ್ಲೇನ್ ಈಸ್ ಆ್ಯಕ್ಚುಲಿ ಎ ಸ್ಲೋಪಿಂಗ್ ಸರ್ಫೇಸ್ ದಟ್ ಹೆಲ್ಪ್ ಅಸ್ ಟು ಮೂವ್ ಆ್ಯನ್ ಆಬ್ಜೆಕ್ಟ್ ಫ್ರಮ್ ಒನ್ ಲೆವೆಲ್ ಟು ಅನದರ್ ಲೆವೆಲ್. ಇನ್ ಅದರ್ ವರ್ಡ್ಸ್ ಬೇರೆ ರೀತಿಯಲ್ಲಿ ಹೇಳೋದಾದರೆ ಆ್ಯನ್ ಇನ್ಸೈಲ್ಡ್ ಪ್ಲೇನ್ ಈಸ್ ಎ ಸಿಂಪಲ್ ಮಿಷಿನ್. ಇಟ್ ಈಸ್ ಒನ್ ಆಫ್ ದ ಸಿಂಪಲ್ ಮಿಷಿನ್ ವಿತ್ ಎ flat surface one end to where one end of which is higher than the other. Idralli with a flat surface one end of which is higher than the other adra mel bhagadalli higher agiruvanta etravagiradanna nodabodu kela bhagadalli adu hage flat agirodannu saha navu nodabodu. It is easier to push on or roll an object over an inclined plane than to lift it directly. ಇದರಲ್ಲಿ ನಾವು ಆಬ್ಜೆಕ್ಟನ್ನು ಮೇಲಿಂದ ಕೆಳಗಡೆ ಇಳಿಸ್ಲಿಕ್ಕೆ ಮತ್ತು ಅದನ್ನು ಮೇಲ್ಗಡೆ ತೆಗೆದುಕೊಳ್ಳಿಕ್ಕೆ ಡೈರೆಕ್ಟಾಗಿ ಲಿಫ್ಟ್ ಮಾಡಲಿಕ್ಕೆ ಈ ಇನ್ಸ್ಲೈಂಡ್ ಪ್ಲೇನು ನಮಗೆ ಯೂಸ್ ಆಗುತ್ತೆ. ಇಟ್ ಈಸ್ ಈಸಿ ಟು ಪುಷ್ ಅದನ್ನು ತಳ್ಳಿಕ್ಕೆ ಆರ್ ರೋಲ್ ಆನ್ ಆಬ್ಜೆಕ್ಟ್ ಓವರ್ ಆ್ಯನ್ ಇನ್ಸ್ಲೈಂಡ್ ಪ್ಲೇನ್ than to lift it directly matte direct agi lift madlikke idu use agutte. Inclined plane can also be used to move something down a slope. Melinda kelagade ond object anna ond vastuvanna kelagade ilislikke idu use agutte. Ramps haggagalagirabodu slides and ladders are all examples of inclined plane. For example slide alli nodi neevu mele inda seesaw ಆ ಥರ ಇದು ನೋಡ್ಬೋದು. ಸ್ಲೈಡ್ ಮೇಲಿಂದ ಕೂತ್ಕೊಂಡು ಕೆಳಗಡೆ ಜಾರ್ತಿರಲ್ಲ ಸ್ಲೈಡು. ಲ್ಯಾಡರ್ ಏಣಿ ಅದು ಮೇಲ್ಗಡೆಯಿಂದ ಕೆಳಗಡೆ ಆಬ್ಜೆಕ್ಟನ್ನು ಇಳಿಸ್ಲಿಕ್ಕೆ ಮತ್ತು ಕೆಳಗಡೆಯಿಂದ ಮೇಲ್ಗಡೆಗೆ ಆಬ್ಜೆಕ್ಟನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಇದು ಯೂಸ್ ಆಗುತ್ತೆ. ಮತ್ತು ಸ್ಲೋಪಿಂಗ್ ರೋಡ್ ಈ ರೀತಿ ಸ್ಲೋಪಾಗಿ ಇರುವಂತಹ ರೋಡು ಕೂಡ ನಮಗೆ ಈಸಿಯಾಗಿ ವರ್ಕ್ ಮಾಡಲಿಕ್ಕೆ ಯೂಸ್ ಆಗುವಂಥದ್ದಾಗಿದೆ. ಆ್ಯಂಡ್ ವೀಲ್ ಆ್ಯಂಡ್ ಆಕ್ಸೆಲ್. ವೀಲ್ ಆ್ಯಂಡ್ Axle. A wheel and axle is also simple machine. Idu kuda simple machine hai. With a wheel that turns on a axle. Yavaga axle. Axle nalli ond picture kottidare nodi. Avantra kambi tara idiyala adanna wheel ge fix madidarala adanna axle anta karitare. So axle is a simple machine with wheel that turns on the axle. Yavaga axle wheel turn agutto aga axle kuda turn agutte. Yavaga axle turn agutto aga wheel kuda turn agutte. The distance around the wheel is greater than the distance around the axle. The distance around the wheel is greater than the distance around the axle. ಆಕ್ಸಲ್ನ ಡಿಸ್ಟೆನ್ ಸುತ್ತಳತೆಗಿಂತಲೂ ಆಕ್ಸಲ್ನ ಸುತ್ತಳತೆಗಿಂತಲೂ ವೀಲ್ನ ಸುತ್ತಳತೆ ಹೆಚ್ಚಿನದಾಗಿರುತ್ತೆ. ಅದರ ದೂರ ಡಿಸ್ಟೆನ್ಸ್ ಏನಾಗಿರುತ್ತೆ ಹೆಚ್ಚಿನದಾಗಿರುತ್ತೆ. ದ ಡಿಸ್ಟೆನ್ಸ್ ಅರೌಂಡ್ ದ ವೀಲ್ ಈಸ್ ಗ್ರೇಟರ್ ದ್ಯಾನ್ ದ ಡಿಸ್ಟೆನ್ಸ್ ಅರೌಂಡ್ ದ ಆಕ್ಸಲ್. ಆಕ್ಸಲ್ ಅದು ತುಂಬ ಕಡಿಮೆ ಪ್ರಮಾಣದಲ್ಲಿ ಅದು ಟರ್ನ್ ಆಗುತ್ತೆ. ವೀಲು ತುಂಬ ಜಾಸ್ತಿ ಪ್ರಮಾಣದಲ್ಲಿ ಅದು ರೌಂಡ್ ಆಗುತ್ತೆ. ದ ಡಿಸ್ಟೆನ್ಸ್ ಅರೌಂಡ್ ದ ವೀಲ್ ಈಸ್ ಗ್ರೇಟರ್ ದ್ಯಾನ್ ದ ಡಿಸ್ಟೆನ್ಸ್ ಅರೌಂಡ್ ದ ಆಕ್ಸಲ್. ಆಕ್ಸಲ್ನ ಸುತ್ತುವ ಅಳತೆಗಿಂತ ವೀಲ್ ಸುತ್ತುವ ಅಳತೆ ಹೆಚ್ಚಿನದಾಗಿರುತ್ತೆ. ಲೆಸ್ ಫೋರ್ಸ್ ಈಸ್ ನೀಡೆಡ್ ಟು ಟರ್ನ್ ದ ವೀಲ್ ದ್ಯಾನ್ ಟರ್ನ್ ದ ಆಕ್ಸಲ್. ಇದು ಕಡಿಮೆ ಫೋರ್ಸನ್ನು ಯೂಸ್ ಮಾಡಿಕೊಂಡು ಅದು ನೀ ಅವ ಪಡ್ಕೊಂಡು ಅದು ಟರ್ನ್ ಆಗುತ್ತೆ.
ಆಗ ವರ್ಕ್ ಈಸ್ ಈಸರ್ ಟು ಡೂ ಆಗ ಕೆಲಸವನ್ನು ಸುಲಭವಾಗಿ ಮಾಡಬಹುದು. ಸೀವಿಂಗ್ ಮಿಷಿನ್ಸ್, ಸೀವಿಂಗ್ ಮಿಷಿನ್ಸ್ ಅಂತಂದರೆ ಹೊಲಿಗೆ ಯಂತ್ರ. ಸೈಕಲ್ಸು, ಸೈಕಲಲ್ಲೂ ಈ ರೀತಿಯಾದಂಥ ವೀಲು ಆಕ್ಸಲ್ಸನ್ನು ಕಾಣ್ತವೆ. ಗ್ರೈಂಡಿಂಗ್ ಮಿಷಿನ್, ನಿಮ್ಮ ಸಂಪಣವನ್ನು ಆಡಿಸುವಂತಹ ಗ್ರೈಂಡಿಂಗ್ ಮಿಷಿನ್ಸು, ಅವುಗಳಲ್ಲೂ ಸಹ ಹ್ಯಾವ್ ವೀಲ್ಸ್ ಆ್ಯಂಡ್ ಆಕ್ಸಲ್ಸ್, ವೀಲ್ಸು ಮತ್ತು ಆಕ್ಸಲ್ಸನ್ನು ನಾವು ಕಾಣ್ಬೋದು. ವೀಲ್ ಆ್ಯಂಡ್ ಆಕ್ಸಲ್ಸ್ ಆಲ್ಸೋ ಒನ್ ಆಫ್ ದ ಸಿಂಪಲ್ ಮಿಷಿನ್. ಎ ವೀಲ್ ಈಸ್ ವಿತ್ ದ ಟೀತ್ ಈಸ್ ಕಾಲ್ಡ್ ಗೇರ್. ಆ ವೀಲ್ಗೆ ಹಲ್ಲುಗಳು ಥರ ನಾವು ಇದರಲ್ಲೇ ನೋಡ್ತೀವಿ, ಯಾವುದರಲ್ಲಿ ಸೈಕಲಲ್ಲಿ ನೋಡ್ತೀವಿ, ಅದನ್ನು ನಾವು ಗಿಯರ್ ಅಂತ ಕರಿತೀವಿ. ಟೀತ್ ಆರ್ ಮೇಡ್ ಅಪ್ ಆಫ್ ಫಿಟ್ ಟುಗೆದರ್, ಒಂದಕ್ಕೊಂದು ಅದು ಫಿಟ್ ಆಗಿರುತ್ತೆ. ವೆನ್ ಒನ್ ಗಿಯರ್ ಟರ್ನ್, ಯಾವಾಗ ಒಂದು ಮುಳ್ಳು ಅದು ಟರ್ನ್ ಆಗುತ್ತೋ, ಒಂದು ಹಲ್ಲು ಟರ್ನ್ ಆಗುತ್ತೋ, ಇಟ್ ಟರ್ನ್ಸ್ ಅನದರ್ ಗಿಯರ್ ಆಲ್ಸೋ, ಇನ್ನೂ ಒಂದು ಕೂಡ ಟರ್ನ್ ಆಗುತ್ತೆ. ಯು ಕ್ಯಾನ್ ಸೀ ದ ಗಿಯರ್ ಇನ್ ಎ ಟೇಬಲ್ ಕ್ಲಾಕ್, ಕ್ಲಾಕಲ್ಲಿ ಟೇಬಲ್ ಕ್ಲಾಕಲ್ಲೂ ನಾವು ನೋಡ್ಬೋದು ಈ ಥರದನ್ನು, ಅಥವಾ ವಾಚಲ್ಲೂ ಕೂಡ ಇದನ್ನು ಕಾಣಬಹುದು. ನೆಕ್ಸ್ಟ್ ಸಿಂಪಲ್ ಮಿಷಿನ್ ವೆಡ್ಜ್. ವೆಡ್ಜ್ ಈಸ್ ಎ ಸಿಂಪಲ್ ಮಿಷಿನ್ ವಿಚ್ ಹ್ಯಾಸ್ ಟೂ ಇನ್ಸ್ಲೈಂಡ್ ಪ್ಲ್ಯಾನ್. ಈ ವೆಡ್ಜಸ್ಸಲ್ಲಿ ಎರಡು ಕಡೆಯಲ್ಲೂ ಇನ್ಸ್ಲೈಂಡ್ ಸ್ಲೋಪ್ ಆಗಿರುವುದನ್ನು ನಾವು ಕಾಣಬಹುದು. ಪುಟ್ ಟುಗೆದರ್ ದೀಸ್ ಪ್ಲ್ಯಾನ್ಸ್ ಮೀಟ್ ಆ್ಯಂಡ್ ಫಾರ್ಮ್ ಎ ಶಾರ್ಪ್ ಎಡ್ಜ್. ಈ ವೆಡ್ಜಸ್ಸಲ್ಲಿ ನಾವು ಶಾರ್ಪ್ ಆಗಿರುವಂತಹ ಎಡ್ಜಸ್ಸನ್ನು ನಾವು ನೋಡ್ಬೋದು. ವೆಡ್ಜಸ್ ಆರ್ ಯೂಸ್ ಟು ಕಟ್ ಆರ್ ಸ್ಪ್ಲಿಟ್ ಆಬ್ಜೆಕ್ಟ್ಸ್, ಆಬ್ಜೆಕ್ಟ್ಸನ್ನು ಕಟ್ ಮಾಡಲಿಕ್ಕೆ, ತರಿಲಿಕ್ಕೆ ಇವುಗಳನ್ನು ಈ ವೆಡ್ಜಸ್ಸನ್ನು ಯೂಸ್ ಮಾಡ್ತವೆ. ದ ಕಟ್ಟಿಂಗ್ ಎಡ್ಜ್ ಆಫ್ ನೈಫ್, ನೈಫ್ನ ಎಡ್ಜಲ್ಲಿ ನಾವು ಕಟ್ ಮಾಡಲಿಕ್ಕೆ ಬಳಸ್ತೇವೆ. ದ ಎಡ್ ಆಫ್ ಆ್ಯನ್ ಆ್ಯಕ್ಸ್, ಕೊಳ್ಳಿಯಲ್ಲಿ ನಾವು ಅದನ್ನು ಕಟ್ ಮಾಡಲಿಕ್ಕೆ, ತರಿಲಿಕ್ಕೆ ನಾವು ಯೂಸ್ ಮಾಡ್ತೀವಿ. ದ ಬ್ಲೇಡ್ ಆಫ್ ಎ ಸೋರ್ಡ್ ಆರ್ ದ ಎಕ್ಸಾಂಪಲ್ಸ್ ಆಫ್ ವೆಡ್ಜಸ್. ದೀಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ವೆಡ್ಜಸ್. ಆ್ಯಂಡ್ ಇನ್ಸ್ಲೈಂಡ್ ಪ್ಲೇನ್ ಆ್ಯಂಡ್ ವೀಲ್ ಆ್ಯಂಡ್ ಆಕ್ಸಲ್, ವೆಡ್ಜಸ್ ಆ್ಯಂಡ್ ಪುಲ್ಲಿ ಆ್ಯಂಡ್ ಸ್ಕ್ರೀವ್, ದೀಸ್ ಆರ್ ದ ಸಿಂಪಲ್ ಮಿಷಿನ್ಸ್. ನೆಕ್ಸ್ಟ್ ಪುಲ್ಲಿ. ಪುಲ್ಲಿ ಈಸ್ ಎ ಸಿಂಪಲ್ ಮಿಷಿನ್, ಇಟ್ ಈಸ್ ಯೂಸ್ ಟು ಲಿಫ್ಟ್ ಹೆವಿ ಲೋಡ್ಸ್. ಇದು ತುಂಬ ಭಾರವಾಗಿರುವಂತಹ ವಸ್ತುಗಳನ್ನು ಅದು ಎತ್ತಲಿಕ್ಕೆ ಇದನ್ನು ಯೂಸ್ ಮಾಡ್ಕೊಳ್ತಾರೆ. ಇಟ್ ಕ್ಯಾನ್ ಆಲ್ಸೋ ಮೂವ್ ಆಬ್ಜೆಕ್ಟ್ ಟು ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್, ಹಾರ್ಡ್ ಟು ರೀಚ್. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಒಂದು ವಸ್ತುಗಳನ್ನು ನಾವು ಎತ್ತಿಡ್ಲಿಕ್ಕೆ ನಾವು ಈ ರೀತಿಯಾದಂತಹ ಸಿಂಪಲ್ ಮಿಷಿನ್ಸನ್ನು ಯೂಸ್ ಮಾಡ್ತೀವಿ. ಲೆಸ್ ಫೋರ್ಸ್ ಈಸ್ ನೀಡೆಡ್ ಟು ಲಿಫ್ಟ್ ದ ಆಬ್ಜೆಕ್ಟ್ ವೆನ್ ಎ ಪುಲ್ಲಿ ಈಸ್ ಯೂಸ್ಡ್. ಕಡಿಮೆ ಒಂದು ಫೋರ್ಸನ್ನು ಯೂಸ್ ಮಾಡಿಕೊಂಡು ಇದು ಆಬ್ಜೆಕ್ಟನ್ನು ಲಿಫ್ಟ್ ಮಾಡುತ್ತೆ. ಇನ್ ಎ ಪುಲ್ಲಿ ಆ್ಯನ್ ಎಫರ್ಟ್ ಕ್ಯಾನ್ ಬಿ ಅಪ್ಲೈಡ್ ಇನ್ ಒನ್ ಡೈರೆಕ್ಷನಲ್ಲಿ ಅಪ್ಲೈ ಆಗಿರುತ್ತೆ. ಆ್ಯಂಡ್ ಲೋಡ್ ಕ್ಯಾನ್ ಬಿ ಮೂವ್ಡ್ ಇನ್ ಅನದರ್ ಡೈರೆಕ್ಷನ್. ಒಂದು ಕಡೆ ನೋಡಿ, ಅಲ್ಲಿ ಒಂಥರ ಥ್ರೆಡ್ ಥರ ಇದೆ, ಅದೊಂದು ಡೈರೆಕ್ಷನು. ಇನ್ನೊಂದು ಕಡೆ ಅಲ್ಲಿ ಆಬ್ಜೆಕ್ಟನ್ನು ಫಿಕ್ಸ್, ಅಂದರೆ ವಸ್ತುವನ್ನು ಫಿಕ್ಸ್ ಮಾಡಿದ್ದಾರೆ. ಒಂದು ತುಂಬ ಗಟ್ಟಿಯಾಗಿರುವಂತಹ ಭಾರವಾಗಿರುವಂತಹ ಒಂದು ಆಬ್ಜೆಕ್ಟನ್ನು, ವಸ್ತುವನ್ನು ಅಲ್ಲಿ ಫಿಕ್ಸ್ ಮಾಡಿದ್ದಾರೆ. ಇನ್ನೊಂದು ಕಡೆ ಅಲ್ಲಿ ಒಂದು ಥ್ರೆಡ್ ಅಥವಾ ಒಂದು ಕಬ್ಬಿಣದ ಒಂದು ಇದನ್ನು ಸರಪಣಿಯನ್ನು ಇನ್ನೊಂದು ಕಡೆ ಹಾಕಿದ್ದಾರೆ. ಒಂದು ಕಡೆ ಲೋಡ್ ಇದೆ, ಇನ್ನೊಂದು ಕಡೆ ಅಲ್ಲಿ ಸರಪಣಿ ಇದೆ. ಸೊ ವೆನ್ ಎ ಪುಲ್ಲಿ ಈಸ್ ಯೂಸ್ಡ್ ಇನ್ ಎ ಪುಲ್ಲಿ ಆ್ಯಂಡ್ ಎಫರ್ಟ್ ಕ್ಯಾನ್ ಬಿ ಅಪ್ಲೈಡ್ ಇನ್ ಒನ್ ಡೈರೆಕ್ಷನ್ ಆ್ಯಂಡ್ ಎ ಲೋಡ್ ಕ್ಯಾನ್ ಬಿ ಮೂವ್ಡ್ ಇನ್ ಅನದರ್ ಡೈರೆಕ್ಷನ್. ಒಂದು ಕಡೆ ಆ ಪುಲ್ಲಿನ ಎಫರ್ಟ್ ಹಾಕಿದ್ರೆ ಇನ್ನೊಂದು ಕಡೆ ಅಲ್ಲಿ ಲೋಡು ಮೇಲೆ ಹೋಗ್ತಾ ಇರುತ್ತೆ. ಫ್ಲ್ಯಾಗ್ ಪೋಲ್ಸ್, ಇದಕ್ಕೆ ಫಾರ್ ಎಕ್ಸಾಂಪಲ್ ಫ್ಲ್ಯಾಗ್ ಪೋಲ್ಸು. ಆ ಫ್ಲ್ಯಾಗ್ ಪೋಲ್ ನಾವು ಯಾವುದು ಬಾವುಟವನ್ನು ಹಾರಿಸುವಾಗ ಅಲ್ಲಿ ನಾವು ನೋಡ್ತೀವಿ ಪುಲ್ಲಿನ ಒಂಥರ ರೌಂಡ್ ಆಗಿರುತ್ತಲ್ಲ ಮಕ್ಕಳೇ, ತುದಿಯಲ್ಲಿರುತ್ತೆ. ಅದರಲ್ಲಿ ಹಗ್ಗನ ನಾವು ಈ ಕಡೆ ಹಿಂಗೆ ಎಳೆದ್ರೆ ಆ ಪುಲ್ಲಿಯಲ್ಲಿರುವಂತಹ ಫ್ಲ್ಯಾಗು ಅದು ಕೆಳಗಡೆ ಲಿಫ್ಟ್ ಆಗುತ್ತೆ. ಸೊ ಆ ಫ್ಲ್ಯಾಗ್ ಪೋಲ್ಸ್ ಕ್ಲಾತ್ಸ್ ಸ್ಲೈನ್ಸ್ ಆ್ಯಂಡ್ ಕರ್ಟನಲ್ಲಿ ಸ್ಟ್ರಿಂಗ್ಸ್ ಇರ್ಬೋದು, ಇದೆಲ್ಲವೂ ಕೂಡ ಈ ಪುಲ್ಲಿ ಅನ್ನುವಂತಹ ಸಿಂಪಲ್ ಮಿಷಿನ್ಸನ್ನು ಹೊಂದಿರುತ್ತೆ. ಆ್ಯಂಡ್ ಸ್ಕ್ರೀವ್ ಆಲ್ಸೋ ಒನ್ ಆಫ್ ದ ಸಿಂಪಲ್ ಮಿಷಿನ್. ಎ ಸ್ಕ್ರೀವ್ ಈಸ್ ಆ್ಯಕ್ಚುಲಿ ಎ ಕರ್ವ್ಡ್ ಸ್ಲೋಪ್, ಇದು ವಕ್ರವಾದಂತಹ ಸ್ಲೋಪನ್ನು ಹೊಂದಿರುತ್ತೆ. ವಿಚ್ ಈಸ್ ರ್ಯಾಪಿಡ್ ಅರೌಂಡ್ ಎ ಸಿಲಿಂಡರ್, ಇದನ್ನು ನಾವು
ರ್ಯಾಪಡ್ ಅರೌಂಡ್ ಎ ಸಿಲಿಂಡರ್ ಅವುಗಳನ್ನು ಸ್ಕ್ರೀವನ್ನು ನಾವು ಸರಿಯಾದ ರೀತಿಯಲ್ಲಿ ಟೈಟ್ ಮಾಡೋದ್ರ ಹಿಂಗ್ ಸುತ್ತಿಸ್ತಾ ಇರ್ತೀವಿ ಅದನ್ನು ಹಿಂಗೆ ತಿರುಗ್ತಾ ಇದ್ರೆ ನಾವು ಅದೇನಾಗ್ತಾ ಇರುತ್ತೆ ಕೆಳಗಡೆ ಫಿಟ್ ಆಗ್ತಾ ಇರುತ್ತೆ ಇನ್ ಅದರ್ ವರ್ಡ್ಸ್ ಬೇರೆ ರೀತಿಯಲ್ಲಿ ಹೇಳೋದಾದರೆ ಇಟ್ ಕ್ಯಾನ್ ಬಿ ಕನ್ಸಿಡರ್ಡ್ ಟು ಬಿ ಆ್ಯನ್ ಇನ್ಸ್ಲೈಂಡ್ ಪ್ಲ್ಯಾನ್ ಕರ್ಡ್ ಅರೌಂಡ್ ಎ ಸಿಲಿಂಡರ್ ಎ ಸ್ಕ್ರೀವ್ ಈಸ್ ಯೂಸ್ ಟು ಹೋಲ್ಡ್ ಥಿಂಗ್ಸ್ ಟುಗೆದರ್ ಒಂದು ಫಾರ್ ಎಕ್ಸಾಂಪಲ್ ನಿಮ್ಮ ಡೆಸ್ಕಲ್ಲೇ ಸ್ಕ್ರೀವ್ ಇರುತ್ತೆ ಅದನ್ನು ಒಂದರಿಂದ ಇನ್ನೊಂದಕ್ಕೆ ಫಿಟ್ ಮಾಡಬೇಕು ಅಂತಂದರೆ ಈ ಸ್ಕ್ರೀವು ಯೂಸ್ ಆಗುತ್ತೆ ಎ ಸ್ಕ್ರೀವ್ ಈಸ್ ಯೂಸ್ ಟು ಹೋಲ್ಡ್ ಥಿಂಗ್ಸ್ ಟುಗೆದರ್ ಒಂದು ವಸ್ತುವನ್ನು ಇನ್ನೊಂದು ವಸ್ತುವನ್ನು ಅದನ್ನು ಫಿಟ್ ಮಾಡಬೇಕು ಅಂತಂದರೆ ಈ ಸ್ಕ್ರೀವನ್ನು ಯೂಸ್ ಮಾಡ್ತಾರೆ ದ ಗ್ರೂಸ್ ಆರ್ ದ ಥ್ರೆಡ್ ಆಫ್ ದ ಸ್ಕ್ರೀವ್ ಆರ್ ದ ಸ್ಲೋಪ್ ಇದೇನು ಹೇಗಿರುತ್ತೆ ಸ್ಲೋಪ್ ಆಗಿರುತ್ತೆ ಆರ್ಡಿನರಿ ಸ್ಕ್ರೀವ್ ದ ಸ್ಕ್ರೀವ್ ಕ್ಯಾಪ್ ಆಫ್ ದ ಬಾಟಲ್ ಆ್ಯಂಡ್ ಎ ಸ್ಕ್ರೀವ್ ಜಾಕ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಕ್ರೀವ್ಸ್ ನಾವು ಬೇರೆ ಬೇರೆ ರೀತಿಯಾದಂತಹ ಸ್ಕ್ರೀವ್ಸನ್ನು ನೋಡ್ಬೋದು ಅಲ್ಲಿ ಗ್ರೂ ಅಂತಂದರೆ ಯಾವುದನ್ನು ಗ್ರೂ ಅಂತ ಕರಿತೀವಿ ಮತ್ತು ಸ್ಕ್ರೀವ್ ಜಾಕ್ ಹೆಂಗಿರುತ್ತೆ ಅದನ್ನು ಪಿಕ್ಚರನ್ನು ಕೊಟ್ಟಿದ್ದಾರೆ ಸೊ ದೀಸ್ ಆರ್ ಅಬೌಟ್ ದ ಸಿಂಪಲ್ ಮಿಷಿನ್ ವಾಟ್ ಆರ್ ದ ಸಿಂಪಲ್ ಮಿಷಿನ್ಸ್ ಲಿವರ್ ಆ್ಯಂಡ್ ವೆಡ್ಜಸ್ ಆ್ಯಂಡ್ ಇನ್ಸ್ಲೈಡ್ ಪ್ಲ್ಯಾನ್ ವೀಲ್ ಆ್ಯಂಡ್ ಆಕ್ಸಲ್ ವೆಡ್ಜಸ್ ಪುಲ್ಲಿ ಸ್ಕ್ರೀವ್ ದೀಸ್ ಆರ್ ದ ಸಿಂಪಲ್ ಮಿಷಿನ್ಸ್ ಸಿಂಪಲ್ ಮಿಷಿನ್ಸ್ ಈಸ್ ಎ ಡಿವೈಡ್ಸ್ ಇಟ್ ಈಸ್ ಎ ಡಿವೈಸ್ ಆರ್ ಎ ಟೂಲ್ ದಟ್ ಮೇಕ್ಸ್ ಅವರ್ ವರ್ಕ್ ಈಸರ್ ಫಾಸ್ಟರ್ ಆ್ಯಂಡ್ ಮೋರ್ ಕನ್ವಿನಿಯಂಟ್ ನನಗೆ ಈ ಎಲ್ಲವುಗಳು ಕೂಡ ನಮ್ಮ ಅತಿ ದೊಡ್ಡದಾದಂತಹ ಕೆಲಸವನ್ನು ಅದು ಕಡಿಮೆ ಪ್ರಮಾಣದಲ್ಲಿ ಕಡಿಮೆ ಶಕ್ತಿಯನ್ನು ಯೂಸ್ ಮಾಡಿಕೊಂಡು ಕಡಿಮೆ ಸಮಯವನ್ನು ಬಳಸ್ಕೊಂಡು ನಾವು ಕೆಲಸ ಮಾಡಲಿಕ್ಕೆ ಸಹಾಯ ಮಾಡ್ತವೆ ನೆಕ್ಸ್ಟ್ ಎನರ್ಜಿ ವಿ ಆಲ್ ರಿಯಲಿ ಆನ್ ಎನರ್ಜಿ ಸ್ಟೋರೇಡ್ ಈಸ್ ಫುಡ್ ವಿಚ್ ಕೀಪ್ಸ್ ಅಸ್ ಅಲೈವ್ ಎನರ್ಜಿ ನಾವು ಯಾವಾಗ ಆಹಾರವನ್ನು ತೆಗೆದುಕೊಂಡಾಗ ಅದು ನಮಗೆ ಶಕ್ತಿಯಾಗಿ ಅದು ನಮ್ಮ ದೇಹದಲ್ಲಿ ಸ್ಟೋರ್ ಆಗುತ್ತೆ ಸೊ ಇಟ್ ಈಸ್ ಕೀಪ್ಸ್ ಅಸ್ ಅಲೈವ್ ನಾವು ಜೀವಂತವಾಗಿ ಜೀವಿಸಲಿಕ್ಕೆ ಇದು ನಮಗೆ ಸಹಾಯಕವಾಗುತ್ತೆ ಸಿಮಿಲರ್ಲಿ ಪ್ಲ್ಯಾಂಟ್ಸ್ ಯೂಸ್ ಸೋಲಾರ್ ಎನರ್ಜಿ ಹಾಗಾಗಿ ಪ್ಲ್ಯಾಂಟ್ಸ್ ಕೂಡ ಸಸ್ಯವು ಕೂಡ ಸೋಲಾರ್ ಎನರ್ಜಿ ಅಂತಂದರೆ ಸೂರ್ಯನ ಶಕ್ತಿಯನ್ನು ಬಳಸ್ಕೊಂಡು ಪ್ರಿಪೇರ್ ಫುಡ್ ಬೈ ದ ಪ್ರೋಸೆಸ್ ಆಫ್ ಫೋಟೋಸಿಂಥಿಸಸ್ ಫೋಟೋಸಿಂಥಿಸಸ್ ಮೂಲಕ ಅದು ಆಹಾರವನ್ನು ಪತ್ರ ಹರಿತಿನ ಮೂಲಕ ಅದು ಆಹಾರವನ್ನು ತಯಾರು ಮಾಡುತ್ತೆ ಆ್ಯಂಡ್ ವೆಹಿಕಲ್ಸ್ ಯೂಸ್ ದ ಎನರ್ಜಿ ಸ್ಟೋರೇಡ್ ಇನ್ ಫ್ಯೂಯಲ್ಸ್ ಇನ್ ಆರ್ಡರ್ ಟು ರನ್ ಹಾಗೆಯೇ ಪೆಟ್ರೋಲನ್ನು ನಾವು ಹಾಕಿದ್ರೆ ಮಾತ್ರ ನಮ್ಮ ವೆಹಿಕಲ್ಸು ಮೂವ್ ಆಗುತ್ತೆ ಹೆನ್ಸ್ ಎನರ್ಜಿ ಈಸ್ ರಿಕ್ವೈರ್ಡ್ ಟು ಥಿಂಗ್ಸ್ ಹ್ಯಾಪನ್ ವೆದರ್ ಇಟ್ ಈಸ್ ಮೂವಿಂಗ್ ಸಮ್ಥಿಂಗ್ ಹಾಗಾಗಿ ಎನರ್ಜಿಗೆ ಎನರ್ಜಿ ಇರಬೇಕು ಅದು ಏನು ರಿಕ್ವೈರ್ಡ್ ಮಾಡುತ್ತೆ ಏನು ಅವಶ್ಯಕವಾಗಿದೆ ಅಂದರೆ ಮೇಕ್ ಥಿಂಗ್ಸ್ ಹ್ಯಾಪನ್ ವೆದರ್ ಇಟ್ ಈಸ್ ಮೂವಿಂಗ್ ಸಮ್ಥಿಂಗ್ ಏನಾದರೂ ಮೂವ್ ಆಗಬೇಕು ಹೀಟ್ ಆಗಬೇಕು ಅಂತಂದರೆ ಇಟ್ ಅಪ್ ಆರ್ ಚೇಂಜಿಂಗ್ ಇಟ್ಸ್ ಶೇಪ್ ಅದು ಚೇಂಜ್ ಆಗಬೇಕು ಅದರ ಶೇಪ್ ಚೇಂಜ್ ಆಗಬೇಕು ಅಂದರೆ ಅದಕ್ಕೆ ಶಕ್ತಿ ಇರಬೇಕು ನಾವೇ ಆದ್ರೂ ಹಾಗೆ ನಾವು ಪ್ರತಿದಿನ ಶಾಲೆಗೆ ಬರಬೇಕು ಪಾಠ ಓದಬೇಕು ಆಟ ಆಡಬೇಕು ಎಲ್ಲದಕ್ಕೂ ನಮಗೆ ಶಕ್ತಿ ಇರಬೇಕು ನಮ್ಗೆ ಶಕ್ತಿನೇ ಇಲ್ಲ ಅಂತಂದರೆ ನಾವು ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ ಹಾಗೆಯೇ ವೆಹಿಕಲ್ಸ್ ಯೂಸ್ ದ ಎನರ್ಜಿ ಸ್ಟೋರೇಡ್ ಇನ್ ಫ್ಯೂಯಲ್ಸ್ ಇನ್ ಆರ್ಡರ್ ಟು ರನ್ ನಾವು ಒಂದು ವೆಹಿಕಲ್ಸ್ ಮುಂದೆ ಹೋಗಬೇಕು ಅಂತಂದರೆ ಅದಕ್ಕೆ ಫ್ಯೂಯಲ್ ಎನರ್ಜಿ ಬೇಕು ಇಂಧನ ಶಕ್ತಿ ಬೇಕು ಅಂದರೆ ಪೆಟ್ರೋಲು ಡೀಸಲು ಇವುಗಳನ್ನು ಅದನ್ನು ಹಾಕಿದ್ರೆ ಮಾತ್ರ ಅದು ಮುಂದೆ ಮೂವ್ ಆಗುತ್ತೆ ಸೊ ಎನರ್ಜಿ ಈಸ್ ರಿಕ್ವೈರ್ಡ್ ಟು ಮೇಕ್ ಥಿಂಗ್ಸ್ ಹ್ಯಾಪನ್ ವೆದರ್ ಇಟ್ ಈಸ್ ಮೂವಿಂಗ್ ಸಮ್ಥಿಂಗ್ ಹೀಟಿಂಗ್ ಇಟ್ ಅಪ್ ಆರ್ ಚೇಂಜಿಂಗ್ ಇಟ್ ಶೇಪ್ಸ್ ಇನ್ ಅದರ್ ವರ್ಡ್ಸ್ ಎನರ್ಜಿ ಈಸ್ ದ ಎಬಿಲಿಟಿ ಎನರ್ಜಿ ಈಸ್ ದ ಎಬಿಲಿಟಿ ಎನರ್ಜಿ ಒಂದು ಎಬಿಲಿಟಿ ಆರ್ ಕೆಪಾಸಿಟಿ ಟು ವರ್ಕ್ ಕೆಲಸವನ್ನು ಮಾಡಲಿಕ್ಕೆ ಬೇಕಾದಂತಹ ಸಾಮರ್ಥ್ಯವೇ ಶಕ್ತಿ ಎನರ್ಜಿ ಈಸ್ ದ ಎಬಿಲಿಟಿ ಆರ್ ಕೆಪಾಸಿಟಿ ಟು ವರ್ಕ್ ಕೆಲಸ ಮಾಡಲಿಕ್ಕೆ ಬೇಕಾದಂತಹ ಸಾಮರ್ಥ್ಯವನ್ನೇ ನಾವು ಎನರ್ಜಿ ಅಂತ ಕರಿತೀವಿ ಎನರ್ಜಿ ಎಕ್ಸಿಸ್ಟ್ಸ್ ಇನ್ ಮೆನಿ ಡಿಫ್ರೆಂಟ್ ಫಾರ್ಮ್ಸ್ ಲೈಕ್ ಹೀಟ್ ಎನರ್ಜಿ ಬೇರೆ ಬೇರೆ ರೀತಿಯಲ್ಲಿ ನಮ್ಗೆ ಸಿಗುತ್ತೆ ಹೇಗೆ ಹೀಟ್ ಶಾಖದಿಂದ ಲೈಟ್ ಬೆಳಕಿನಿಂದ ಸೌಂಡ್ ಶಬ್ದದಿಂದ ಮಸ್ಕ್ಯುಲರ್ ಆ್ಯಂಡ್ ಎಲೆಕ್ಟ್ರಿಕಲ್ ಎಲ್ಲ ಇವೆಲ್ಲವುಗಳದ್ರಿಂದಲೂ ಕೂಡ ನಮಗೆ ಶಕ್ತಿ ದೊರೆಯುತ್ತದೆ ಸೋರ್ಸ್ ಆಫ್ ಎನರ್ಜಿ ಹಾಗಾದರೆ ಶಕ್ತಿಯ ಮೂಲಗಳು ಯಾವುದ್ಯಾವುದು
What are the source of energy? Atomic energy can also be obtained from breaking up or joining atoms. ಹಾಗಾದರೆ ಪರಮಾಣುವಿನ ಎನರ್ಜಿ ಆಟಮ್ ಎನರ್ಜಿ ಕ್ಯಾನ್ ಆಲ್ಸೋ ಬಿ ಒಬ್ಟೈನ್ ಫ್ರಮ್ ಬ್ರೇಕಿಂಗ್ ಅಪ್ ಆರ್ ಜಾಯ್ನಿಂಗ್ ಆಟಮ್ಸ್. ಅವುಗಳು ಒಟ್ಟಾಗಿ ಸೇರೋದ್ರಿಂದ ಒಂದಕ್ಕೊಂದು ಅಣುಗಳು ಒಟ್ಟಾಗಿ ಸೇರೋದ್ರಿಂದ ಅದಕ್ಕೆ ಒಂದು ಪರಮಾಣುವಿನ ಶಕ್ತಿ ಉಂಟಾಗುತ್ತೆ. ದಿಸ್ ಈಸ್ ರಿಲೀಸಸ್ ಎ ಗ್ರೇಟ್ ಅಮೌಂಟ್ ಆಫ್ ಎನರ್ಜಿ. ಹಾಗಾಗಿ ಅವು ಒಂದಕ್ಕೊಂದು ಒಟ್ಟಾಗಿ ಸೇರಿದಾಗ ಗ್ರೇಟ್ ಅಮೌಂಟ್ ಆಫ್ ಎನರ್ಜಿನ ಅದು ಪ್ರೊಡ್ಯೂಸ್ ಮಾಡುತ್ತೆ, ರಿಲೀಸ್ ಮಾಡುತ್ತೆ. ಆಟೋಮಿಕ್ ಎನರ್ಜಿ ಕ್ಯಾನ್ ಆಲ್ಸೋ ಬಿ ಯೂಸ್ಡ್ ಟು ಪ್ರೊಡ್ಯೂಸ್ ಎಲೆಕ್ಟ್ರಿಸಿಟಿ. ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡಲಿಕ್ಕೆ ಅದು ಸಹಾಯಕವಾಗಿರುತ್ತೆ. ಆಟೋಮಿಕ್ ಎನರ್ಜಿ ಕ್ಯಾನ್ ಆಲ್ಸೋ ಬಿ ಯೂಸ್ ಟು ಪ್ರೊಡ್ಯೂಸ್ ಎಲೆಕ್ಟ್ರಿಸಿಟಿ. ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡಲಿಕ್ಕೆ ಆಟೋಮಿಕ್ ಎನರ್ಜಿ ಆಲ್ಸೋ ಬಿ ಯೂಸ್ಡ್. ಆ್ಯಂಡ್ ನೆಕ್ಸ್ಟ್ ಸೋರ್ಸ್ ಆಫ್ ದ ಎನರ್ಜಿ ದಟ್ ಈಸ್ ಸನ್. ಸನ್ ಸೂರ್ಯ. ದ ಎನರ್ಜಿ ದಟ್ ವಿ ಗೆಟ್ ಫ್ರಮ್ ದ ಸನ್ ಈಸ್ ಕಾಲ್ಡ್ ಸೋಲಾರ್ ಎನರ್ಜಿ. ಯಾವ ಶಕ್ತಿಯನ್ನು ನಾವು ಸೂರ್ಯನಿಂದ ಪಡ್ಕೊಳ್ತೀವೋ ಆ ಶಕ್ತಿಯನ್ನು ನಾವು ಸೋಲಾರ್ ಎನರ್ಜಿ, ಸೌರಶಕ್ತಿ ಅಂತ ಕರಿತೇವೆ. ದ ಎನರ್ಜಿ ದಟ್ ವಿ ಗೆಟ್ ಫ್ರಮ್ ದ ಸನ್ ಈಸ್ ಕಾಲ್ಡ್ ಸೋಲಾರ್ ಎನರ್ಜಿ. ದ ಸನ್ ಈಸ್ ದ ಮೇನ್ ಸೋರ್ಸ್ ಆಫ್ ಎನರ್ಜಿ ಆನ್ ಅರ್ತ್. ನಮ್ಮ ಭೂಮಿಯಲ್ಲಿರುವಂತಹ ಪ್ರಮುಖವಾದಂತಹ ಎನರ್ಜಿ ಸೋರ್ಸ್ ಅಂದರೆ ಶಕ್ತಿಯ ಮೂಲ ಯಾವುದಂದ್ರೆ ಸನ್. The sun is the main source of energy on earth. Green plants use solar energy to make food. ಹಾಗೆ ಹಸಿರು ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರು ಮಾಡಲಿಕ್ಕಾಗಿ ಅವು ಈ ಸೋಲಾರ್ ಎನರ್ಜಿಯನ್ನು ಬಳಸ್ಕೊಳ್ತವೆ. ಆ್ಯಂಡ್ ಫುಡ್ ಕಂಟೈನ್ಸ್ ಕೆಮಿಕಲ್ ಎನರ್ಜಿ. ಹಾಗೆಯೇ ಅವುಗಳು ಫುಡ್ಡು ಕೆಮಿಕಲ್ ಎನರ್ಜಿಯನ್ನು ಹೊಂದಿರುತ್ತೆ. ಇನ್ ಅದರ್ ವರ್ಡ್ಸ್ ಗ್ರೀನ್ ಪ್ಲಾಂಟ್ಸ್ ಕನ್ವರ್ಟ್ ಸೋಲಾರ್ ಎನರ್ಜಿ ಟು ಕೆಮಿಕಲ್ ಎನರ್ಜಿ. ಹಾಗಾಗಿ ಹಸಿರು ಸಸ್ಯಗಳು ಸೋಲಾರ್ ಎನರ್ಜಿಯನ್ನು ಪಡ್ಕೊಂಡು ಆಹಾರವನ್ನು ತಯಾರು ಮಾಡ್ತವೆ. ಸೋಲಾರ್ ಎನರ್ಜಿ ಅಲ್ಲಿ ಏನಾಗುತ್ತೆ, ಕೆಮಿಕಲ್ ಎನರ್ಜಿಯಾಗಿ ಅದು ಕನ್ವರ್ಟ್ ಆಗುತ್ತೆ. ಪ್ರೆಸೆಂಟ್ ಇನ್ ಫುಡ್. ಹಾಗಾಗಿ ನಮ್ಮ ಆಹಾರದಲ್ಲಿ ಕೆಮಿಕಲ್ ಎನರ್ಜಿಯನ್ನು ನಾವು ನೋಡ್ತೇವೆ. ವಿ ಆಲ್ಸೋ ಗೆಟ್ ಹೀಟ್ ಆ್ಯಂಡ್ ಲೈಟ್ ಎನರ್ಜಿ ಫ್ರಮ್ ದ ಸನ್. ಹಾಗಾಗಿ ಲೈಟ್ ಬೆಳಕು, ಬೆಳಕಿನ ಶಕ್ತಿಯಾಗಿರ್ಬೋದು, ಶಾಖ ಶಕ್ತಿಯಾಗಿರ್ಬೋದು. ವಿ ಆಲ್ಸೋ ಗೆಟ್ ಈಟ್ ಆ್ಯಂಡ್ ಲೈಟ್ ಎನರ್ಜಿ ಫ್ರಮ್ ದ ಸನ್. ಸನ್ನಿಂದನೇ ಇವೆಲ್ಲವನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ. ಹಾಗಾಗಿ ಸನ್ ಈಸ್ ದ ಮೇನ್ ಸೋರ್ಸ್ ಆಫ್ ಎನರ್ಜಿ ಆನ್ ಅರ್ತ್. ನೆಕ್ಸ್ಟ್ ಸೋರ್ಸ್ ಆಫ್ ಎನರ್ಜಿ ದಟ್ ಈಸ್ ವಾಟರ್. ವಾಟರ್ ಮೂವಿಂಗ್ ವಾಟರ್ ಹ್ಯಾಸ್ ಎ ಲಾಟ್ ಆಫ್ ಎನರ್ಜಿ. ರಭಸವಾಗಿ ಹರಿಯುವಂತಹ ನೀರು ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಶಕ್ತಿಯನ್ನು ಹೊಂದಿರುತ್ತೆ. ದಿಸ್ ಎನರ್ಜಿ ಈಸ್ ನೌನ್ ಹ್ಯಾಸ್ ಹೈಡ್ರೋ ಎನರ್ಜಿ. ಈ ಎನರ್ಜಿಯನ್ನು ನಾವು ಹೈಡ್ರೋ ಎನರ್ಜಿ, ಹೇಗೆ ಸನ್ನನ್ನು ಇಂದ ಪಡ್ಕೊಳ್ಳುವಂತಹ ಎನರ್ಜಿಯನ್ನು ಸೋಲಾರ್ ಎನರ್ಜಿ ಅಂತ ಕರಿತೀವೋ, ಹಾಗೆ ದಿಸ್ ಎನರ್ಜಿ ಈಸ್ ನೌನ್ ಹ್ಯಾಸ್ ದಿಸ್ ಎನರ್ಜಿ ಮೀನ್ಸ್ ಮೂವಿಂಗ್ ವಾಟರ್ ಹ್ಯಾಸ್ ಎ ಲಾಟ್ ಆಫ್ ಎನರ್ಜಿ. ದಿಸ್ ಎನರ್ಜಿ ಈಸ್ ನೌನ್ ಹ್ಯಾಸ್ ಹೈಡ್ರೋ ಎನರ್ಜಿ. ವಿ ಕಾಲ್ ಹೈಡ್ರೋ ಎನರ್ಜಿ ಅಂತ ಕರಿತೇವೆ. ಹೈಡ್ರೋ ಎನರ್ಜಿ ಕ್ಯಾನ್ ಬಿ ಯೂಸ್ಡ್ ಜನರೇಟ್ ಎಲೆಕ್ಟ್ರಿಸಿಟಿ. ಈ ಹೈಡ್ರೋ ಎನರ್ಜಿಯನ್ನು ನಾವು ಬಳಸ್ಕೊಂಡು ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ತಾರೆ, ಜನರೇಟ್ ಮಾಡ್ತಾರೆ. ಇನ್ ಆರ್ಡರ್ ಟು ಡೂ ಸೋ ವಿ ಅಲೋ ವಾಟರ್ ಟು ಫಾಲ್ ಫ್ರಮ್ ದ ಗ್ರೇಟ್ ಹೈಟ್. ಎತ್ತರದಿಂದ ಧುಮುಕಿ ಅಂದರೆ ವಾಟರ್ಫಾಲಿಂದ ಹರಿಯುವಂತಹ ನೀರುಗಳು, ಅವುಗಳ ಮೂಲಕನೂ ಸಹ ನಾವು ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ತೇವೆ. ದಿಸ್ ಈಸ್ ಡನ್ ಬೈ ಬಿಲ್ಡಿಂಗ್ ಎ ಡ್ಯಾಮ್ ಅಕ್ರಾಸ್ ಎ ಫ್ಲೋಯಿಂಗ್ ರಿವರ್. ಹಾಗಾಗಿ ಹರಿಯುವ ನೀರಿನ ಸುತ್ತಲೂ ಅಣೆಕಟ್ಟುಗಳನ್ನು ಹಾಕಿ ಅವುಗಳ ಮೂಲಕ ಹೈಡ್ರೋ ಎಲೆಕ್ಟ್ರಿಸಿಟಿ ಪವರ್ನ ಅವರು ಪ್ರೊಡ್ಯೂಸ್ ಮಾಡ್ತಾರೆ. ಎ ಡ್ಯಾಮ್ ಇಸ್ ಎ ವಾಲ್ ಬಿಲ್ಟ್ ಅಕ್ರಾಸ್ ಎ ರಿವರ್ ವಿಚ್ ಹೋಲ್ಡ್ಸ್ ಬ್ಯಾಕ್ ವಾಟರ್ ಆ್ಯಂಡ್ ಕ್ರಿಯೇಟ್ಸ್ ರಿಸಿವರ್ಸ್. ದ ವಾಟರ್ ಫಾಲ್ಸ್ ಫ್ರಮ್ ಎ ಗ್ರೇಟ್ ಹೈಟ್ ಆನ್ ಟು ಟರ್ಬೈನ್ಸ್ ಆ್ಯಂಡ್ ಮೂವ್ ಇಟ್ಸ್ ಬ್ಲೇಡ್ಸ್. ಟರ್ಬೈನ್ಸ್ ಇನ್ ಟರ್ನ್ ಆರ್ ಅಟ್ಯಾಚ್ಡ್ ಟು ಮಿಷಿನ್ಸ್ ದಟ್ ಪ್ರೊಡ್ಯೂಸ್ ಎಲೆಕ್ಟ್ರಿಸಿಟಿ. ಹೇಗೆ ನೀರಿಗೆ ರಭಸವಾಗಿ ಹರಿಯುವ ನೀರಿಗೆ ಟರ್ಬೈನ್ಸನ್ನು ಫಿಟ್ ಮಾಡಿರ್ತಾರೆ, ಆ ಟರ್ಬೈನ್ಸು ನೀರು ಹರಿದಾಗ ಅದು ಸುತ್ತಾ ಇರುತ್ತೆ. ಆ ಸುತ್ತದಾಗ ಟರ್ಬೈನ್ಸ್ ಮೀನ್ಸ್ ಇಟ್ ಈಸ್ ಹ್ಯಾವ್ ಮೆನಿ ಬ್ಲೇಡ್ಸ್. ಇಟ್ ಈಸ್ ಸರೌಂಡಿಂಗ್, ಇದು ಸುತ್ತಾ ಇರುತ್ತೆ. ಯಾವಾಗ ನೀರು ಹರಿದಾಗ, ಹೆಚ್ಚಿನದಾಗಿ ರಭಸವಾಗಿ ಹರಿದಾಗ ಅದು ರೊಟೇಟ್ ಆಗುತ್ತೆ. ರೊಟೇಟ್ ಆದಾಗ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ.
The turbines in turn are attached to machines that produce electricity. ಹೀಗೆ ಎಲೆಕ್ಟ್ರಿಸಿಟಿನ ಅದು ಪ್ರೊಡ್ಯೂಸ್ ಮಾಡುತ್ತೆ. ನೆಕ್ಸ್ಟ್ ವಿಂಡ್, ವಿಂಡ್ ಗಾಳಿ, ಪವನ ಶಕ್ತಿ ಅಥವಾ ವಾಯುಶಕ್ತಿ. ಮೂವಿಂಗ್ ಏರ್ ಈಸ್ ನೌನ್ ಹ್ಯಾಸ್ ವಿಂಡ್, ತುಂಬ ಜೋರಾಗಿ ಗಾಳಿ ಬೀಸೋದನ್ನು ನಾವು ವಿಂಡ್ ಅಂತ ಕರಿತೀವಿ. ವಿಂಡ್ ಹ್ಯಾಸ್ ಎನರ್ಜಿ ಸ್ಟೋರೇಡ್ ಇನ್ ಇಟ್, ಜೋರಾಗಿ ಗಾಳಿ ಬೀಸೋದ್ರಲ್ಲೂ ಕೂಡ ಅಲ್ಲಿ ಶಕ್ತಿ ಸ್ಟೋರ್ ಆಗಿರುತ್ತೆ. ವಿಂಡ್ ಎನರ್ಜಿ ಈಸ್ ಯೂಸ್ ಟು ಮೂವ್ ಸೇಲ್ ಬೋಟ್ಸ್ ಆ್ಯಂಡ್ ಫ್ಲೈ ಕೈಟ್ಸ್. ಮೇಲೆ ಗಾಳಿಪಟ ಆರಲಿಕ್ಕೆ ಮತ್ತು ಸೇಲ್ ಬೋಟ್ಸು ಮೂವ್ ಆಗಲಿಕ್ಕೆ ಏನು ಬೇಕು, ಗಾಳಿ ಅತ್ಯವಶ್ಯಕವಾಗಿ ಬೇಕು. ಟು ಟರ್ನ್ ದ ಬ್ಲೇಡ್ಸ್ ಆಫ್ ವಿಂಡ್ ಮಿಲ್, ವಿಂಡ್ ಮಿಲ್ ಅಂತಂದರೆ ನೋಡಿ ಮಕ್ಕಳೇ ಆ ರೀತಿಯಾಗಿ ಫಿಕ್ಸ್ ಆಗಿರುತ್ತೆ, ಅಲ್ಲಿ ಪಿಕ್ಚರ್ ಕೊಟ್ಟಿದ್ದಾರೆ. ಅದು ಯಾವಾಗ ಗಾಳಿ ಚೆನ್ನಾಗಿ ಬೀಸುತ್ತೋ ಆಗ ವಿಂಡ್ ಎನರ್ಜಿ ಕ್ಯಾನ್ ಆಲ್ಸೋ ಬಿ ಯೂಸ್ ಟು ಟರ್ನ್ ಬ್ಲೇಡ್ಸ್ ಆಫ್ ಎ ವಿಂಡ್ ಮಿಲ್. ವಿಂಡ್ ಮಿಲ್ ಅದು ಜೋರಾಗಿ ಬೀಸುತ್ತೆ. ವಿಂಡ್ ಮಿಲ್ಸ್ ಕ್ಯಾನ್ ಬಿ ಯೂಸ್ ಟು ರನ್ ಫೋರ್ ಮಿಲ್ಸ್ ಆರ್ ಎ ಡ್ರಾ ವಾಟರ್. ವಿಂಡ್ ಮಿಲ್ಸ್ ಆರ್ ಸಮ್ಟೈಮ್ಸ್ ಯೂಸ್ ಟು ಮೂವ್ ದ ಬ್ಲೇಡ್ಸ್ ಆಫ್ ಮಿಷಿನ್ಸ್ ಕಾಲ್ ಟರ್ಬೈನ್ಸ್. ಯಾವಾಗ ವಿಂಡ್ ಮಿಲ್ಲು ಅದು ಟರ್ನ್ ಆಗುತ್ತೋ ಅದನ್ನು ನಾವು ಟರ್ಬೈನ್, ಅದು ಶಕ್ತಿಯನ್ನು ಪ್ರೊಡ್ಯೂಸ್ ಮಾಡುತ್ತಾಗ ಅದನ್ನು ಟರ್ಬೈನ್ಸ್ ಅಂತ ಕರಿತೇವೆ. ವಿಚ್ ಇಟ್ ಟರ್ನ್ ಹೆಲ್ಪ್ ಇನ್ ಪ್ರೊಡ್ಯೂಸಿಂಗ್ ಎಲೆಕ್ಟ್ರಿಸಿಟಿ. ಇದು ಯಾವಾಗ ಗಾಳಿ ಬೀಸಿದಾಗ ಅದು ಟರ್ನ್ ಆಗುತ್ತೋ ಅದನ್ನು ಟರ್ಬೈನ್ಸ್ ಅಂತ ಕರಿತೀವಿ. ಹಾಗಾಗಿ ಯಾವಾಗ ಇದು ವಿಚ್ ಇನ್ ಟರ್ನ್ ಹೆಲ್ಪ್ ಇನ್ ಪ್ರೊಡ್ಯೂಸಿಂಗ್ ಎಲೆಕ್ಟ್ರಿಸಿಟಿ, ಈ ರೀತಿಯಾಗಿ ಸುತ್ತೋದ್ರಿಂದ ಅದು ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ ಚಿಲ್ಡ್ರನ್, ಟುಡೇ ಇನ್ ದಿಸ್ ಕ್ಲಾಸ್ ವಿ ವರ್ ಡಿಸ್ಕಸ್ಡ್ ಅಬೌಟ್ ಸಿಂಪಲ್ ಮಿಷಿನ್ಸ್ ಆರ್ ಇನ್ಸ್ಲೈಂಡ್ ಪ್ಲೇನ್ ಆ್ಯಂಡ್ ವೀಲ್ ಆ್ಯಂಡ್ ಆಕ್ಸೆಲ್ ಆ್ಯಂಡ್ ವೆಡ್ಜ್ ಪುಲ್ಲಿ ಆ್ಯಂಡ್ ಸ್ಕ್ರೀವ್. ದೀಸ್ ಆರ್ ದ ಸಿಂಪಲ್ ಮಿಷಿನ್ಸ್. ಆ್ಯಂಡ್ ಆಫ್ಟರ್ ದಟ್ ಎನರ್ಜಿ, ವಾಟ್ ಈಸ್ ದ ಮೀನಿಂಗ್ ಆಫ್ ಎನರ್ಜಿ, ವಿಚ್ ಟೈಪ್ಸ್ ಆಫ್ ಎನರ್ಜಿ ವಿ ಕ್ಯಾನ್ ಯೂಸ್ ಇಟ್ ಆ್ಯಂಡ್ ವಾಟ್ ಆರ್ ದ ಸೋರ್ಸ್ ಆಫ್ ಎನರ್ಜಿ, ಟುಡೇ ಇನ್ ದಿಸ್ ಕ್ಲಾಸ್ ವಿ ಡಿಸ್ಕಸ್ಡ್. ಐ ಹೋಪ್ ಯು ಅಂಡರ್ಸ್ಟುಡ್ ದ ಚಾಪ್ಟರ್ ಸಿಂಪಲ್ ಮಿಷಿನ್. ಯು ಆಲ್ಸೋ ರೀಡ್ 3 ಆರ್ 2 ಟೈಮ್ಸ್ ಇನ್ ಯುವರ್ ಹೋಮ್. ಥ್ಯಾಂಕ್ ಯು.